ವ್ಯಾಪಾರಿಗಳ ವಿಭಾಗ ಗಾಂಧಿನಗರ ಬ್ಲಾಕ್ ವಿಭಾಗದ ಅಧ್ಯಕ್ಷರಾಗಿ ಟಿ ಜೋಸೆಫ್ ರವರು ನೇಮಕಾತಿ ಮಾಡಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿಇ ರಂಗಸ್ವಾಮಿ ರವರು ಆದೇಶ ಪತ್ರ ನೀಡಿದರು. ಇದೇ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರನ್ನು ಭೇಟಿ ಮಾಡಿದ ಬೀದಿ ಬದಿಯ ವ್ಯಾಪಾರಿಗಳ ಗಾಂಧಿನಗರ ಬ್ಲಾಕ್ ಸಮಿತಿ ಅಧ್ಯಕ್ಷರಾದ ಜೋಸೆಫ್ ರವರು ಹೂಗುಚ್ಛ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿದರು. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬೀದಿ ಬದಿಯ ವ್ಯಾಪಾರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳು ಮತ್ತು ಕಾರ್ಮಿಕ ಇಲಾಖೆ ಯೋಜನೆಗಳನ್ನು ಸಮರ್ಪಕವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕಾರ್ಯ ಮಾಡಲಾಗುತ್ತದೆ. ಸಚಿವರಾದ ದಿನೇಶ್ ಗುಂಡೂರಾವ್ರವರ ಮಾರ್ಗದರ್ಶನದಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬೀದಿ ಬದಿಯ ವ್ಯಾಪಾರಿಗಳ ಸರ್ವೆ ಮಾಡಲಾಗುತ್ತದೆ. ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಗಾಂಧಿನಗರ ಅಧ್ಯಕ್ಷರಾಗಿದ್ದೀರಾ, ಇವತ್ತು ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಆದೇಶ ಪತ್ರ ನೀಡಿದ್ರು, ಇವತ್ತು ಏನ್ ಹೇಳ್ತೀರಾ ಸರ್? ಇವತ್ತು ನನಗೆ ಆದೇಶ ಪತ್ರ ನೀಡಿದ್ರಿಂದ ಇನ್ಮುಂದೆ ಫುಟ್ಬಾಲ್ ಅದೇ ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಕೊಂಡ್ಕೊಡ್ತಾ ಇದ್ರು ಕೂಡ ಅದನ್ನು ನಾನು ಸರಿಪಡಿಸೋದಕ್ಕೆ ಇವತ್ತು ನನಗೆ ಈ ಪತ್ರವನ್ನು ನೀಡಿದ್ದಾರೆ. ಇನ್ಮುಂದೆ ಎಲ್ಲ ರೀತಿಯಲ್ಲಿ ಕೂಡ ಬಡವರಿಗೆ ನಾನು ಸಹಾಯ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಸರ್. ಬೀದಿ ಬದಿ ವ್ಯಾಪಾರಿಗಳಂದರೆ ಅವ್ರ ಕಷ್ಟ ಅಲಿಸೋರೇ ಇರಲಿಲ್ಲ ಇವತ್ತು. ಇವತ್ತು ಅವ್ರ ಕಷ್ಟ ಕಾಲಿಸೋದಕ್ಕೆ ನೀವು ಒಬ್ಬರು ಆಯ್ಕೆ ಆಗಿದ್ದೀರಾ. ದಿನೇಶ್ ಗುಂಡೂರಾವ್ ನೀಡಿದ್ದಾರೆ, ನಿಮ್ಮ ರಾಜ್ಯಾಧ್ಯಕ್ಷ ರಂಗಸ್ವಾಮಿಯವರು ಸಹ ಆದೇಶ ಪತ್ರ ನೀಡಿದ್ದಾರೆ, ಏನು ಹೇಳ್ತೀರಾ ಸರ್? ಈಗ ನಮಗೆ ರಾಜ್ಯಾಧ್ಯಕ್ಷರು ರಂಗಸ್ವಾಮಿ ಅವರು ನನಗೆ ಪತ್ರ ನೀಡಿದ್ದಾರೆ. ಶಿಫಾರಸು ಪತ್ರ ನಮ್ಮ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ನೇತೃತ್ವದಲ್ಲಿ ನನಗೆ ಕೊಟ್ಟಿದ್ದಾರೆ. ಈಗ ನಮ್ಮ ಬೀದಿ ಬದಿ ವ್ಯಾಪಾರದವ್ರದ್ದು ಕಷ್ಟ ಸುಖ ಏನಿದೆ ಅಂತ ನಾನು ನೋಡಬೇಕು. ಅವ್ರಿಗೆ ಮನೆ ಇದೆ, ಮಠ ಇಲ್ಲ, ಏನೂ ಇಲ್ಲ. ಹಾಗಾಗಿ ಅವ್ರಿಗೆ ಏನು ಕಷ್ಟ ಇದೆ ಅಂತ ಅದನ್ನು ನಾನು ತೊಗೊಂಡೋಗಿ ನನ್ನ ಸಾಹೇಬ್ರಿಗೆ ಹೇಳಿ ದಿನೇಶ್ ಗುಂಡೂರಾವ್ ಅವ್ರಿಗೆ ಹೇಳಿ ಅವ್ರಿಗೆ ಏನಿದೆಯೋ ಸವಲತ್ತನ್ನ ಪಡಿಸಿ ನಾನು ಕೊಡಬೇಕಂತ ನಾನು ಏನು ಮಾಡ್ಬೇಕಂದ್ರೆ ಬೀದಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ, ಅವ್ರಿಗೆ ಒಂದು ಮನೆ ಇರಲ್ಲ. ಆಮೇಲೆ ಸರ್ಕಾರದಿಂದ 2,000 ರೂಪಾಯಿ ಅವ್ರಿಗೆ ನೀಡ್ತಾ ಇದ್ದಾರೆ, ಅದೆಲ್ಲ ಅವ್ರಿಗೆಲ್ಲ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವೋ ಅಂತ ಇದೆಲ್ಲ ಕೂಡ ನಾನು ಹೋಗಿ ನಾನು ವೆರಿಫಿಕೇಷನ್ ಮಾಡಿ ಅದನ್ನು ನಾನು ಕೂಡಲೇ ನನ್ನ ನಮ್ಮ ಸಾಹೇಬ್ರಿಗೆ ನಾನು